ಸಿಎಂ ಆದಮೇಲೆ ಬೇಸಿಕಲಿ ಎರಡು ಬಾರಿ ಡಿ ಹೈಕ್ ಅನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮಾಡಿದ ತಕ್ಷಣ ಎರಡೇ ದಿನಗಳಲ್ಲಿ ಅವರು ಕೂಡ ಅಫಿಷಿಯಲ್ ಆಗಿರುವಂತಹ ಆರ್ಡರ್ ಅನ್ನ ಹೊರಡಿಸುವ ಮುಖಾಂತರ 0.272 ರೇಷಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಡಿ ಹೈಕ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಪ್ರೀವಿಯಸ್ ಆಗಿ ಮಾಡಿರುವಂತ ನೋಡಿದೀವಿ. ಏನಕಂದ್ರೆ ಲಾಸ್ಟ್ ಟೈಮ್ ಜನವರಿಯ ಒಂದು ಡಿ ಹೈಕ್ ಕೇಂದ್ರ ಸರ್ಕಾರ ಸುಮಾರು 4% ನೀಡುತ್ತೆ, ತಕ್ಷಣ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಕ್ಟಿವ್ ಆಗಿ ಮುಂದೆ ಬಂದು 0.72 ಒಂದು ರೇಷಿಯೋದಲ್ಲಿ ಅರೌಂಡ್ 3.75% ಅನ್ನೋ ಡಿ ಹೈಕ್ ಅನ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ನೀಡ್ತಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಯಾವಾಗ ನೀಡುತ್ತೆ ಅದಾದ ಮೇಲೆ ನಾಟ್ ಓನ್ಲಿ ಕರ್ನಾಟಕ ಸರ್ಕಾರ, ಉಳಿದಂಥ ಎಲ್ಲ ಸರ್ಕಾರ, ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಆಂಧ್ರ, ಈ ರೀತಿಯಾದಂಥ ಎಲ್ಲ ಸರ್ಕಾರಗಳು ಕೂಡ ಮೊದಲಿನಿಂದಲೂ ಇದನ್ನೇ ಫಾಲೋ ಮಾಡ್ತಾ ಬಂದಿದ್ದಾವೆ. ಸೊ ಕೇಂದ್ರ ಸರ್ಕಾರ ಭಾರತೀಯ ಬೆಲೆ ಸೂಚ್ಯಾಂಕವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ನೌಕರರಿಗೆ ಒಂದು ಅಪ್ರಾಪ್ರಿಯೇಟ್ ಆಗಿರುವಂಥ ಡಿ ಹೈಕನ್ನು ನೀಡ್ತಾರೆ. ಸೊ ಅದಾದಮೇಲೆ ಅದರಲ್ಲಿ ಅಲ್ಪ ಸ್ವಲ್ಪ ಚೇಂಜಸ್ಗಳನ್ನು ಮಾಡಿ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ನೀಡುವಂಥ ಒಂದು ಪರಂಪರೆ ಮೊದಲಿನಿಂದಲೂ ಕೂಡ ಬಂದಿದೆ, ಅದು ಮುಂದೆ ಕೂಡ ಅದೇ ರೀತಿಯಾಗಿರುತ್ತೆ. ಸೊ ಇವಾಗ ಕೇಂದ್ರ ಸರ್ಕಾರಿ ನೌಕರರೇ ಆಲ್ರೆಡಿ ಹೇಳ್ತಾ ಇರುವಂಥದ್ದು, ಜನವರಿಯಲ್ಲಿ ಲಾಸ್ಟ್ ಟೈಮ್ ನಾವು ಡಿ ಹೈಕ್ ಅನ್ನು ಪಡೆದಿದ್ದೇವೆ, ಆ್ಯಂಡ್ ಸರ್ಕಾರಿ ನೌಕರರ ನಿಯಮಾವಳಿ ಪ್ರಕಾರ ಪ್ರತಿ 6 ತಿಂಗಳಿಗೊಮ್ಮೆ ನೌಕರರ ಒಂದು ಡಿ ಎನಲ್ಲಿ ಹೆಚ್ಚಳವನ್ನು ಮಾಡಬೇಕಾಗುತ್ತೆ. ಏನು 6 ತಿಂಗಳಲ್ಲಿ ಸರಾಸರಿ AICPI ಇಂಡೆಕ್ಸ್, ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಏನಿದೆ ಅದರ ಒಂದು ಆಧಾರದ ಮೇಲೆ ಅಂತ. ಸೊ ಹಾಗಾದರೆ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸನ್ನು ಎಲ್ಲಿ ನೋಡ್ಬೋದು ಅಂತ ಕೂಡ ನಿಮ್ಮೊಂದು ಪ್ರಶ್ನೆ ಇರುತ್ತೆ. ಅದನ್ನು ನೀವು ಗೂಗಲ್ ಮಾಡ್ಬೋದು, ಒಂದು ಇಂಡಿಯನ್ ಲೇಬರ್ ಬ್ಯೂರೋ ಅಂತ ಸರ್ಚ್ ಮಾಡಿ, ಅದರಲ್ಲಿ ಲೇಬರ್ ಬ್ಯೂರೋ ಇಂಡೆಕ್ಸ್ ಅಂತ ಬರುತ್ತೆ, AICPI ಇಂಡೆಕ್ಸ್ ಅಂತ ಕೂಡ ತೋರಿಸ್ತಾರೆ. ಇನ್ನೊಂದು ವೀಡಿಯೋದಲ್ಲಿ ನಾವು ಅದನ್ನು ತೋರಿಸ್ತೀವಿ ನಿಮಗೆ ಯಾವ ರೀತಿಯಾಗಿ ಕಾಣಿಸುತ್ತೆ AICPI ಇಂಡೆಕ್ಸು. ಪ್ರತಿಯೊಂದು ತಿಂಗಳಿಗೆ ಒಂದು AICPIN ಇಂಡೆಕ್ಸನ್ನು ರಿಲೀಸ್ ಮಾಡಲಾಗುತ್ತೆ. ಅಂದರೆ ಜನವರಿಗೆ ಇಷ್ಟು 130 ಇದೆ, ಫೆಬ್ರವರಿಯಲ್ಲಿ 132 ಆಗಿದೆ, ಮಾರ್ಚಲ್ಲಿ 133 ಆಗಿದೆ. ಸೊ ಈ ರೀತಿಯಾಗಿ ಒಂದು 12 ತಿಂಗಳಿಗೆ 12 ಇಂಡೆಕ್ಸಸ್ಗಳನ್ನು ಅವರು ರಿಲೀಸ್ ಮಾಡ್ತಾ ಹೋಗ್ತಾರೆ. ಸೊ ಇವಾಗ ಜುಲೈನಲ್ಲಿ ಡಿ ಎ ಹೈಕ್ ಮಾಡಬೇಕು ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ ಈ ಒಂದು 6 ತಿಂಗಳ AICPI ಇಂಡೆಕ್ಸ್ನ ಸರಾಸರಿಯನ್ನು ತೆಗೆದುಕೊಳ್ಳಲಾಗುತ್ತೆ. ಆ ಒಂದು ಸರಾಸರಿಯಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಕಳೆದ ಒಂದು ಸರಾಸರಿಗೆ ಕಂಪೇರ್ ಮಾಡಿದ್ರೆ ಅಂತ ಮೊಟ್ಟ ಮೊದಲನೇದಾಗಿ ಅದನ್ನು ಲೆಕ್ಕ ಹಾಕಲಾಗುತ್ತೆ. ಸೊ ಅದಾದ ನಂತರ ಸರ್ಕಾರಿ ನೌಕರರಿಗೆ ಎಷ್ಟು ಡಿ ಹೈಕ್ ನೀಡಬೇಕು ಅನ್ನೋದನ್ನು ಸರ್ಕಾರ ಡಿಸೈಡ್ ಮಾಡುತ್ತೆ. ಸೊ ಹಾಗಾಗಿ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಏನು ಡಿ ಎನ ಮ್ಯಾರೇಜ್ ಮಾಡಿದ ನಂತರ ಬರೀ 8.5% ಡಿ ಎ ಮಾತ್ರ ಇವಾಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿ ಉಳಿದಿದೆ. ಏನಕ್ಕಂದ್ರೆ 31% ಆಲ್ರೆಡಿ ಮ್ಯಾರೇಜ್ ಮಾಡಿದ್ದಾರೆ. ಸೊ ಇವಾಗ ಬೇಸಿಕ್ ಇನ್ಕ್ರೀಸ್ ಆಗಿದೆ, ಅದರ ಮೇಲೆ 4% ಏನಾದರೂ ಸಿಕ್ಕರೆ ಸರ್ಕಾರಿ ನೌಕರರ ಸಂಬಳದಲ್ಲಿ ಭರ್ಜರಿ ಆಗಿರುವಂತಹ ಏರಿಕೆ ಆಗುವುದಂತೂ ಖಚಿತ. ಅಂಡ್ 4% ಈ ಒಂದು AICPI ಇಂಡೆಕ್ಸ್ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಇದೆ ಅದನ್ನು ನೋಡಿದ್ರೆ ಸಿಗುವಂಥದ್ದು ಕೂಡ ಖಚಿತವಾಗಿದೆ. ಸೊ ಇನ್ನು ಆಕ್ಚುಯಲ್ ಆಗಿರುವಂಥ ಡೇಟ್ಸ್ಗಳು ಬರುವಂಥದ್ದು ಮಾತ್ರ ಬಾಕಿ ಇದೆ, ಅದು ಇಂದು ನಾಳೆ ಅನ್ನೋ ಒಂದು ರೀತಿಯಲ್ಲಿ ಸರ್ಕಾರ ಇವಾಗ ಹೊರಡಿಸುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಅಬೌಟ್ 1 ಕ್ರೋರ್ ಫ್ಯಾಮಿಲೀಸ್ ವಿಲ್ ಬೆನಿಫಿಟ್ ಫ್ರಮ್ ದ ಡಿ ಹೈಕ್ ಅಂತ. ಸುಮಾರು 1 ಕೋಟಿ ಫ್ಯಾಮಿಲೀಸ್ಗಳಿಗೆ ಈ ಒಂದು ಡಿ ಹೈಕ್ನಿಂದ ಹೆಲ್ಪ್ ಆಗಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಯು ಮಸ್ಟ್ ಬಿ ವಂಡರಿಂಗ್ ವೆನ್ ದ ಗೌರ್ಮೆಂಟ್ ವಿಲ್ ಅನೌನ್ಸ್ ದ ಡಿ ಹೈಕ್ ಅಂತ. ಸೊ ನಮ್ಮೆಲ್ಲರೂ ಒಂದು ಪ್ರಶ್ನೆ ಇರುತ್ತೆ, ಯಾವಾಗ ಸರ್ಕಾರ ಈ ಒಂದು ಡಿ ಹೈಕನ್ನು ಅನೌನ್ಸ್ ಮಾಡುತ್ತೆ ಅಂತ. ಆ್ಯಕ್ಚುಲಿ ದ ಮೋದಿ ಗೌರ್ಮೆಂಟ್ ಕ್ಯಾನ್ ಅನೌನ್ಸ್ ದ ಡಿ ಹೈಕ್ ಬೈ ದಿ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ ಅಂತ ಹೇಳಲಾಗ್ತಾ ಇದೆ. ಸೊ ಇವಾಗ ಆಗಸ್ಟ್ ಮುಗಿತಾ ಬಂತು, ಸೊ ಆಗಸ್ಟ್ ಆಲ್ಮೋಸ್ಟ್ ಮುಗಿದಿದೆ ಇವಾಗ, ಇನ್ನೊಂದು 10 ದಿನ ಮಾತ್ರ. ಸೊ ಇದಾದಮೇಲೆ ನೆಕ್ಸ್ಟ್ ತಿಂಗಳ ಅಂದರೆ ಸೆಪ್ಟೆಂಬರ್ ತಿಂಗಳ ಮೊಟ್ಟ ಮೊದಲನೇ ವಾರದಲ್ಲಿಯೇ ಸರ್ಕಾರಿ ನೌಕರರಿಗೆ ಡಿ ಎ ಹೈಕ್ ಅನ್ನು ಮಾಡೋದಕ್ಕೆ ಮೋದಿ ಸರ್ಕಾರ ಸಂಪೂರ್ಣವಾಗಿರುವಂಥ ಸಿದ್ಧತೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. This will instill a sense of enthusiasm in everyone, serving as the welcome boost. Anta. Employees will no longer receive DA arrears of 18 months. This is a significant setback for employee organizations because they have been demanding it for a long time. Anta. So basically, 18 ತಿಂಗಳ DA ನ ಇನ್ನು ಏನು ಕನ್ಫರ್ಮ್ ಮಾಡ್ತಾ ಇಲ್ಲ ಅವರು. ಆದರೆ ಏನು DA ಹೈಕ್ ಬರಬೇಕಾಗಿದೆ, ಆ ಒಂದು DA ಹೈಕ್ ಅನ್ನು ಇಲ್ಲಿ ನೀಡೋದಕ್ಕೆ ಸರ್ಕಾರ ಸಿದ್ಧ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. Central employees will see a 4% increase in their DRS allowance. And following this increase, the DRS allowance DA will rise to 54%, resulting in a significant increase in the salary. In the current circumstances, employees are taking advantage of 50% DA. The 4% increase in DA rates will take effect from July 1 anta. Already 50% DA na kendra sarkari nokaru padita idare, innu 4% hechala adre avaru 54% agutte. And idanna September ninda implement madodilla, already neevu hinde kuda nodiddira yavaginda implement agutte anta, adu July 1 ಇಂದಲೇ ಇಂಪ್ಲಿಮೆಂಟ್ ಮಾಡ್ತಾರೆ.
ಜುಲೈ ಮತ್ತು ಆಗಸ್ಟ್ ಈ ಎರಡು ತಿಂಗಳ ಅರಿಯರ್ಸ್ ಅನ್ನ ರಾಜ್ಯ ಸರ್ಕಾರಿ ನೌಕರರ ಒಂದು ಅಕೌಂಟ್ಗೆ ಕ್ಯಾಶ್ ರೂಪದಲ್ಲಿ ಕೂಡ ನಾವು ನೋಡಿದ್ದೀವಿ. ಅಂದ್ರೆ ಕ್ಯಾಶ್ ರೂಪದಲ್ಲಿ ಸರ್ಕಾರಿ ನೌಕರರ ಅಕೌಂಟ್ಗೆ ಈ ಒಂದು ಹಣವನ್ನ ನೀಡಲಾಗುತ್ತೆ, ಹಣವನ್ನ ಕಳಿಸಲಾಗುತ್ತೆ. ಸೊ ಅದು ಕೂಡ ನಾವು ಆಲ್ರೆಡಿ ನೋಡಿರುವಂತದ್ದು. ಹಿಂದೆ ಕೂಡ ಜನವರಿಯಲ್ಲಿ ಇಂಪ್ಲಿಮೆಂಟ್ ಮಾಡುವಾಗ ಅದು ಜನವರಿಯಲ್ಲಿ ಆಗಿರಲಿಲ್ಲ, ಜನವರಿ ಫೆಬ್ರವರಿ ಮಿಸ್ ಆಗಿ ಮಾರ್ಚ್ನಲ್ಲಿ ಆಯಿತು. ಆದರೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ಬರಬೇಕಾಗಿರುವಂತಹ ಹಣವನ್ನ ಕ್ಯಾಶ್ ರೂಪದಲ್ಲಿ ಸರ್ಕಾರಿ ನೌಕರರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡಲಾಗಿತ್ತು. ಅದೇ ಒಂದು ರೀತಿಯಲ್ಲಿ ಇವಾಗ ಸೆಪ್ಟೆಂಬರ್ ನಲ್ಲಿಯೂ ಕೂಡ ಇದು ಇಂಪ್ಲಿಮೆಂಟ್ ಆದ್ರೂ ರಾಜ್ಯ ಸರ್ಕಾರಿ ನೌಕರರಿಗೆ ಜುಲೈನ ಅರಿಯರ್ಸ್ ಕೂಡ ಅಕೌಂಟ್ಗೆ ಹಾಕ್ತಾರೆ. ಅಂಡ್ ಇವಾಗ ನಡೀತಾ ಇರುವಂತಹ ಆಗಸ್ಟ್ ನ ಅರಿಯರ್ಸ್ ಅನ್ನು ಕೂಡ ಸರ್ಕಾರಿ ನೌಕರರ ಅಕೌಂಟ್ಗೆ ಹಾಕುವಂತ ಒಂದು ಕೆಲಸವನ್ನ ಇಲ್ಲಿ ಸರ್ಕಾರ ಮಾಡಲಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೇನೆ ಒಂದು ಕೇಂದ್ರ ಸರ್ಕಾರಿ ನೌಕರರ ಡಿ 54% ತಲುಪಿದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರದು 8.5% ಇದೆ. ಅದಕ್ಕೆ ಇನ್ನು ಪ್ಲಸ್ 4% ಮಾಡಿದ್ರೆ 8, 2, 10, 12, 13% ವರೆಗೂ ಕೂಡ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ಒಂದು ಡಿ ಎ ತಲುಪುವಂತ ಚಾನ್ಸಸ್ ಇದೆ. ರೌಂಡ್ ಫಿಗರ್ ನಾನು ಹೇಳ್ತಾ ಇರುವಂತದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ತುಂಬಾನೇ ಹೆಚ್ಚಿನ ಒಂದು ಬೆನಿಫಿಟ್ಸ್ ಗಳು ಇಲ್ಲಿ ಆಗಲಿದೆ ಅಂತಾನೆ ಹೇಳಬಹುದು. ಸೊ ಇದು 4% ಹೈಕ್ ಆಗೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಇಲ್ಲಿ ಬರ್ತಾ ಇರುವಂತದ್ದು. ಎಐಸಿಪಿ ಇಂಡೆಕ್ಸ್ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ. ಅದ್ರ ಜೊತೆಗೇನೆ ಒಂದು ಸರ್ಕಾರಿ ನೌಕರರ ನಿಯಮಾವಳಿ ಪ್ರಕಾರ ಕೂಡ ಡಿ ಎ ಕೊಡಬೇಕಾಗಿರುವಂತಹ ಒಂದು ಟೈಮ್ ಜುಲೈನಲ್ಲಿ ಇತ್ತು. ಜುಲೈ ಮತ್ತು ಆಗಸ್ಟ್ ಮಿಸ್ ಆದ್ರೂ ಕೂಡ ಸೆಪ್ಟೆಂಬರ್ ನಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಸರ್ಕಾರಿ ನೌಕರರಿಗೆ ನ್ಯಾಯಯುತವಾಗಿ ಕೊಡಬೇಕಾಗಿರುವಂತಹ ಈ ಒಂದು ತುಟ್ಟಿ ಭತ್ಯೆಗಳನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ, ಅದನ್ನ ಕೊಡಲೇಬೇಕಾಗುತ್ತೆ. ಅಂಡ್ ಅದನ್ನ ಕೊಟ್ಟೆ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಕೂಡ ಇಲ್ಲಿ ಎಲ್ಲರಿಗೂ ಇದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇನ್ನು ಒಂದು ವಾರ ಮಾತ್ರ, ಇದಾದ ಮೇಲೆ ಮತ್ತೆ ಇನ್ನೊಂದು ದೊಡ್ಡ ಜಿಗಿತ ಅವರ ಒಂದು ಸಂಬಳದಲ್ಲಿ ಆಗೋಕೆ ಹೊರಟಿದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾವು AICPI ಇಂಡೆಕ್ಸ್ ಏನಿದೆ ಅದು ಯಾವ ರೀತಿ ಕಾಣಿಸುತ್ತೆ, ಲೇಬರ್ ಬ್ಯೂರೋ ಇಂಡೆಕ್ಸ್ ಯಾವ ರೀತಿಯಾಗಿ ಇರುತ್ತೆ, ಒಂದು ಕರ್ನಾಟಕ ಭಾರತೀಯ ಬೆಲೆ ಸೂಚ್ಯಾಂಕ ಯಾವ ರೀತಿಯಾಗಿ ಪ್ರಾಧಿಕಾರ ಅದನ್ನ ರಿಲೀಸ್ ಮಾಡುತ್ತೆ, ಅದರಲ್ಲಿ ಯಾವ ರೀತಿಯಾಗಿ ಹೆಚ್ಚಳಗಳು ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ, ಸೊ ಅದು ಹಣದುಬ್ಬರವನ್ನು ಯಾವ ರೀತಿಯಾಗಿ ಸೂಚಿಸುತ್ತೆ ಅನ್ನೋದನ್ನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಡ್ ವಿಡಿಯೋನ ಕೂಡ ಮಾಡ್ತೀವಿ. ಸೊ ದಯವಿಟ್ಟು ನಿಮ್ಮ ಒಂದು ಅಮೂಲ್ಯವಾಗಿರುವಂತಹ ಕಮೆಂಟ್ ಅನ್ನ ಮಾಡಿ ಅಂಡ್ ವಿಡಿಯೋನ ಲೈಕ್ ಮಾಡಿ. ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇರುವಂತದ್ದು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಸಂಪೂರ್ಣವಾಗಿರುವಂತಹ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನಿದೆ ಮಾಹಿತಿ, ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸಿಗಲಿದೆ, ಇದರೊಂದಿಗೇನೆ 7ನೇ ವೇತನ ಆಯೋಗದ ನಂತರ ರಾಜ್ಯ ಸರ್ಕಾರಿ ನೌಕರರಿಗೆ ಇನ್ನೊಂದು ಖುಷಿ ಸುದ್ದಿ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಯಾವ ರೀತಿಯಾದಂಥ ಗುಡ್ ನ್ಯೂಸ್ ಬರ್ತಾ ಇದೆ, ಯಾವಾಗಿನಿಂದ ಸರ್ಕಾರಿ ನೌಕರರಿಗೆ ಈ ಒಂದು 4% ಹೆಚ್ಚಳ ಆಗಲಿದೆ ಮತ್ತು ಇದರಿಂದ ಸಂಬಳದಲ್ಲಿ ಎಷ್ಟು ವೃದ್ಧಿ ಆಗಲಿದೆ ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರಿ ನೌಕರರಿಗೆ ತುಂಬ ದಿನಗಳಿಂದ 7ನೇ ವೇತನಕ್ಕಾಗಿ ಹೋರಾಟಗಳನ್ನು ಮಾಡಲಾಗ್ತಾ ಇತ್ತು. 7ನೇ ವೇತನ ಪಡೆಯೋಗೋಸ್ಕರ ತುಂಬ ದಿನಗಳಿಂದ ಇಲ್ಲಿ ವಿಳಂಬಗಳು ಆಗ್ತಾ ಇತ್ತು. ಆದರೆ ಫೈನಲಿ ಕರ್ನಾಟಕ ರಾಜ್ಯ ಸರ್ಕಾರ ಆಗಸ್ಟ್ ತಿಂಗಳಿನಿಂದ ಅನ್ವಯವಾಗುವಂತೆ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡುವಂತೆ ಆದೇಶವನ್ನು ಹೊರಡಿಸಿದೆ. ಇದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ 31% ತುಟ್ಟಿ ಭತ್ಯೆಯನ್ನು ಬೇಸಿಕ್ನೊಂದಿಗೆ ವಿಲೀನ ಮಾಡಲಾಗಿದೆ. ಅದರ ಜೊತೆಗೇನೆ 27.50%ರಷ್ಟು ಫಿಟ್ಮೆಂಟ್ ಅನ್ನು ನೀಡುವ ಮುಖಾಂತರ ಟೋಟಲ್ ಆಗಿ 58.7%ರಷ್ಟು ಸಂಬಳದಲ್ಲಿ ಹೆಚ್ಚಳ ಮಾಡುವುದಕ್ಕೆ ದಾರಿ ಮಾಡಿಕೊಟ್ಟಿದೆ. ಸೊ 7ನೇ ವೇತನ ಆಯೋಗದ ನಂತರ ತುಂಬಾನೇ ಚೇಂಜಸ್ಗಳು ಆಗಲಿದೆ. ಏನಕ್ಕಂದ್ರೆ ಇಷ್ಟು ದಿನ ಒಂದು ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ತಂದ್ರೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರಿಗೆ ಅಷ್ಟೇನು ಹೆಚ್ಚಿನ ಒಂದು ಅಮೌಂಟ್ ಬರ್ತಾ ಇರಲಿಲ್ಲ. ಆದರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ಏನಕ್ಕಂದ್ರೆ ಈ ಒಂದು 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ನಿಂದ ಸರ್ಕಾರಿ ನೌಕರರ ಏನೋ ಒಂದು ಸಂಬಳ ಇದೆ, ಸ್ಪೆಷಲಿ ಬೇಸಿಕ್ ಸಂಬಳ ಏನಿದೆ, ಆ ಒಂದು ಬೇಸಿಕ್ ಸಂಬಳದಲ್ಲಿ ಅತಿ ಹೆಚ್ಚಿನ ಒಂದು ಜಿಗಿತ ಉಂಟಾಗಿರುತ್ತೆ. ಸೊ ಡಿ ಎನ ಬೇಸಿಕ್ ಜೊತೆ ಮ್ಯಾರೇಜ್ ಮಾಡೋದ್ರಿಂದ ಸರ್ಕಾರಿ ನೌಕರರ ಬೇಸಿಕ್ ಜಾಸ್ತಿ ಆಗಿದೆ. ಸೊ ಯಾವಾಗ ಬೇಸಿಕ್ ಜಾಸ್ತಿ ಆಗುತ್ತೆ ಆವಾಗ 4% ಡಿ ಎ ಕೊಟ್ಟರು ಕೂಡ ಮೊದಲು 1200 ರೂಪಾಯಿ ಏನಾದರೂ ಡಿ ಎ ಇನ್ಕ್ರೀಸ್ ಆಗ್ತಾ ಇದ್ರೆ 4%ಗೆ ಇವಾಗ 2000ಕ್ಕಿಂತ ಹೆಚ್ಚಿನ ಒಂದು ಅಮೌಂಟ್ ಆಗುತ್ತೆ. ಏನಕ್ಕಂದ್ರೆ ಅವರ ಒಂದು ಬೇಸಿಕ್ ಇನ್ಕ್ರೀಸ್ ಆಗಿರುತ್ತೆ. ಸೊ ಹಾಗಾಗಿ 7ನೇ ವೇತನ ಆಯೋಗದ ಲಾಭ ಇನಿಷಿಯಲಿ ಅಂದರೆ
ಫಿಟ್ಮೆಂಟ್ ವೈಸ್ ತುಂಬಾ ಜಾಸ್ತಿ ಕಾಣದೇ ಇದ್ದರೂ ಕೂಡ ಡಿ ಎ ಮುಖಾಂತರ ಏನು ಏರಿಕೆ ಆಗುತ್ತೆ ಅದರಲ್ಲಿ ತುಂಬಾ ಗಣನೀಯವಾಗಿರುವಂಥ ಡಿಫ್ರೆನ್ಸ್ ಬರುತ್ತೆ ಹಳೆಯ ಒಂದು ಬೇಸಿಕ್ ಮತ್ತು ಹೊಸ ಒಂದು ಬೇಸಿಕ್ಗೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಇಷ್ಟು ದಿನ ನಿಮಗೆ ಬರ್ತಾ ಇರುವಂಥ ಡಿ ಎನೆ ಬೇರೆ, ಇನ್ ಮುಂದೆ 4% ಡಿ ಎ ಇನ್ಕ್ರೀಸ್ ಆದರೂ ಕೂಡ ನಿಮ್ಮ ಒಂದು ಸಂಬಳದಲ್ಲಿ ಅತಿ ಹೆಚ್ಚಿನ ಒಂದು ಜಿಗಿತ ಆಗುತ್ತೆ. ಅದೇ ಬೇಸಿಕ್ 1 ಲಕ್ಷವರೆಗೂ ಇರುವಂಥ ಒಂದು ಸರ್ಕಾರಿ ನೌಕರರ ಡಿ ಎ 4% ಹೆಚ್ಚಳ ಆದರೂ ಕೂಡ ಸುಮಾರು ಅವರಿಗೆ 4,000-5,000 ರೂಪಾಯಿಗಳು ಕೂಡ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು ನಾವು ನೋಡಿದ್ವಿ. ಆದರೆ ಬೇರೆ ಸರ್ಕಾರಿ ನೌಕರಿಗೆ ಅದು ಬರೀ 1,200-1,800 ರೂಪಾಯಿ ಆಗ್ತಾ ಇತ್ತು. ಸೊ ಇವಾಗ ಬೇಸಿಕ್ ಎಲ್ಲರದು ಕೂಡ ಇನ್ಕ್ರೀಸ್ ಆಗಿದೆ. ಹಾಗಾಗಿ ಈ ಒಂದು ಆಗಸ್ಟ್ನಲ್ಲಿ ಅಥವಾ ಆಗಸ್ಟ್ ಬಿಟ್ಟು ನೆಕ್ಸ್ಟ್ ಮಂತಲ್ಲಿ ಒಂದು ಡಿ ಎನ ಕೊಡೋದಕ್ಕೆ ಸಂಪೂರ್ಣವಾಗಿರುವಂಥ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ದಿನೇ ದಿನೇ AICPI ಇಂಡೆಕ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ನಾವು ಕರಿತೀವಿ, ಆ ಒಂದು ಇಂಡೆಕ್ಸ್ ಕೂಡ ದಿನೇ ದಿನೇ ಹೆಚ್ಚಳ ಆಗ್ತಾ ಇರೋದ್ರಿಂದ ಸರ್ಕಾರಿ ನೌಕರರಿಗೆ ಕೊಡಬೇಕಾಗಿರುವಂಥ ಒಂದು ವೇತನ ಮತ್ತು ಭತ್ಯೆಗಳನ್ನು ಕೂಡ ಇನ್ಕ್ರೀಸ್ ಮಾಡಬೇಕಾಗಿರುವಂಥದ್ದು ಅನಿವಾರ್ಯವಾಗಿದೆ. ಆಲ್ರೆಡಿ ಕೇಂದ್ರ ಸರ್ಕಾರಿ ನೌಕರರು ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು, ಕೇಂದ್ರ ಹಣಕಾಸು ಸಚಿವ ಇದಕ್ಕೆ ಸಂಬಂಧಿಸಿದಂತೆ ಗುಡ್ ನ್ಯೂಸನ್ನು ನೀಡೋದಕ್ಕೆ ಸರ್ಕಾರ ರೆಡಿ ಇದೆ. ತುಂಬಾ ಬೇಗ ಇದಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸುವ ಮುಖಾಂತರ ಸರ್ಕಾರಿ ನೌಕರರ ಒಂದು ವೇತನವನ್ನು ಹೆಚ್ಚಳ ಮಾಡುತ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಕೇಂದ್ರ ಕೊಟ್ಟ ತಕ್ಷಣ ರಾಜ್ಯದಲ್ಲಿಯೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಹಾಗಾದರೆ ದೇಶದಲ್ಲಿ ಯಾವ ರೀತಿಯಾದಂಥ ಒಂದು ಹಣದುಬ್ಬರ ನಡೀತಾ ಇದೆ, ಯಾವ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಒಂದು AICPI ಅಂದರೆ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ನ ಆಧಾರದ ಮೇಲೆ ಭಾರತೀಯ ಬೆಲೆ ಸೂಚ್ಯಾಂಕ ಪ್ರಾಧಿಕಾರ ಏನಿದೆ ಅವರು ಪ್ರತಿಯೊಂದು ತಿಂಗಳಿಗೆ ದೇಶದಲ್ಲಿ ನಡೀತಾ ಇರುವಂಥ ಹಣದುಬ್ಬರ ಮತ್ತು ಇನ್ನಿತರ ವ್ಯವಸ್ಥೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ವೇತನವನ್ನು ಹೆಚ್ಚಳ ಮಾಡೋದಕ್ಕೆ ಒಂದು ಶಿಫಾರಸನ್ನು ಮಾಡೋದಕ್ಕೆ ಇಂಡೆಕ್ಸನ್ನು ರಿಲೀಸ್ ಮಾಡ್ತಾರೆ. ಸೊ ಆ ಒಂದು ಇಂಡೆಕ್ಸನ್ನೇ ಗಮನದಲ್ಲಿಟ್ಟುಕೊಂಡು ಸರ್ಕಾರಗಳು ಕೂಡ ಸರ್ಕಾರಿ ನೌಕರರಿಗೆ ಈ ಒಂದು ಪ್ರೆಸೆಂಟ್ ಇರುವಂಥ ಆರ್ಥಿಕ ಹಣದುಬ್ಬರವನ್ನು